ವೀಕ್ಷಕ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು. ನಾನು ಸಂಗೈ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯ ಜನಪರ ಆಶ್ರಮ ಧಾರವಾಡದಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಭವ್ಯವಾದ ದಿವ್ಯವಾದ ದೃಷ್ಟಿಗೆ, ಒಂದು ಐಸೈಟ್, ಕಣ್ಣಿನ ಐಸೈಟ್ಗೆ, ಐಸೈಟ್ ಅಂತಾರಲ್ಲ, ಐಸೈಟ್ ಪ್ರಜ್ವಲವಾಗಿ ಆಗಲು ಒಂದು ಅತ್ಯಂತ ಅದ್ಭುತವಾದಂಥ ಮನೆ ಮದ್ದು ಬೈತು ನಿಮ್ಗೆ ಹೇಳ್ತೀನಿ ನಾನು. ಏನು ರೀ, ಅದಕ್ಕೆ ಪೂರ್ವದೊಳಗೆ ನೀವು ಏನು ಮಾಡ್ಬೇಕಂದ್ರೆ, ಸಬ್ಸ್ಕ್ರೈಬ್ ಮಾಡ್ಬೇಕು, ನನಗೆ ಲೈಕ್ ಮಾಡಬೇಕು, ಶೇರ್ ಮಾಡಿ ಹುರುಪು ತುಂಬಬೇಕಂತೇಳಿ ನಿಮ್ಮನೆ ಕಡೆ ಪ್ರಾರ್ಥನೆ ಮಾಡ್ತೀನಿ. ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪ ಅಂದರೆ, ನಿಮಗೆ ನೀವೇ ವೈದ್ಯರಾಗಬೇಕು, ನಿಮ್ಮ ಅಡುಗೆ ಮನೆಯೇ ನಿಮ್ಮ ಔಷಧಾಲಯ ಆಗಬೇಕು ಅನ್ನೋದು ನಮ್ಮ ಆಶ್ರಮದ ಮೂಲ ಉದ್ದೇಶ. ಏನು ರೀ, ಈ ದಿವ್ಯವಾದ ದೃಷ್ಟಿಗೆ ಅಗ್ರಿ ಪ್ರಕಾರವಾಗಿ ಪ್ರಜ್ವಲವಾದ ದೃಷ್ಟಿಗೆ ಏನು ಮಾಡಬೇಕಪ್ಪ ಅಂದರೆ, ಅಶ್ವಗಂಧದ ಚೂರ್ಣ, ನೆಲ್ಲಿಕಾಯಿ ರಸದಲ್ಲಿ, ನೆಲ್ಲಿಕಾಯಿ ಸಿಗ್ಬಿಟ್ಟು ಬೆಟ್ಟ ನೆಲ್ಲಿಕಾಯಿ, ಅದರ ರಸದಾಗ ಅದನ್ನು ಹಾಕಬೇಕು, ಕಲಸಬೇಕು, ಅದನ್ನು ಏನು ಕಲಿಸಿ ನೆಲ್ಲಿಕಾಯಿ ರಸ ಮತ್ತೇನು ನೀರು ಪಾರು ಏನೋ ಹಾಕ್ಬಾರ್ದು, ಅದಕ್ಕೆ ಹಾಕಿ ಅಶ್ವಗಂಧದ ಚೂರ್ಣ, ಚೂರ್ಣ ಅಂದರೆ ಪೌಡರ್, ಪೌಡರ್ನ ಹಾಕ್ಬೇಕು, ನೆಲ್ಲಿಕಾಯಿ ರಸ ಹಾಕ್ಬೇಕು, ರಸ ಸ್ವರಸ ಅಂತಾರೆ ಅದಕ್ಕೆ, ಅದನ್ನು ರಸ ಮಾಡ್ಕೋಬೇಕು. ರಸ ಮಾಡಿಕೊಂಡು ಅದಕ್ಕೆ ರಸಕ್ಕೆ ಈ ನೆಲ್ಲಿಕಾಯಿ ಇದು ಅಶ್ವಗಂಧದ ಚೂರ್ಣ ಹಾಕ್ಬೇಕು, ಪೌಡರ್ ಹಾಕ್ಬೇಕು. ಅದಕ್ಕೆ ದೇಶಿ ಹಸುವಿನ ತುಪ್ಪ ಅರ್ಧ ಚಮಚೆ, ಕಾಲು ಚಮಚೆ ಹಾಕಿದ್ರೆ ನಡೀತೈತಿ, ಅರ್ಧ ಚಮಚೆ ಹಾಕ್ರಿ ಕನಿಷ್ಠ. ಜೇನುತುಪ್ಪ ಒಂದು ಚಮಚೆಯಿಂದ ಎರಡು ಚಮಚ ತನಕ ಹಾಕ್ರಿ ಹೆಚ್ಚಿಗೆ, ಯಾಕಂದರೆ ತುಪ್ಪ ಮತ್ತು ಜೇನುತುಪ್ಪ ವಿಷಮ ಸಮಯ ಇರಬಾರ್ದವು, ಒಂದು ಹೆಚ್ಚು ತುಪ್ಪನ ಹೆಚ್ಚಿಗೆ ಇರಬೇಕು, ಇಲ್ಲ ಜೇನುತುಪ್ಪನ ಹೆಚ್ಚಿಗೆ ಇರಬೇಕು. ಅದಕ್ಕೆ ತುಪ್ಪ ಕಡಿಮೆ ಇಡಿ, ನಿಮಗೆ ಅರ್ಧ ಚಮಚಕ್ಕಿಂತ ಕಡಿಮೆ ಹಾಕೋರಿ. ಜೇನುತುಪ್ಪ ಒಂದು ಚಮಚದ ಮ್ಯಾಗ ಎಷ್ಟು ಹಾಕೋರಿ, ಹಾಕೊಂಡ್ರೆ ನಡೀತೈತಿ. ಇದನ್ನು ಕುಡಿಕೊಂತ ಬರಬೇಕು, ನೀವು ಸೇವನೆ ಮಾಡಬೇಕು ಇದನ್ನು. ಇದನ್ನು ಈ ಒಂದು ಕಷಾಯ ಥರ ಆದಂಗೆ ಆಗುತ್ತಲ್ಲೋ, ಅದನ್ನು ಸೇವನೆ ಮಾಡ್ಕೊತ ಬರ್ರಿ. ಇದು ಮೆಡಿಸಿನ್ ಅಂತ ಅಂತ ಬರ್ರಿ, ಮತ್ತು ಯಾವುದೂ ಥರದ ಅಡ್ಡ ಪರಿಣಾಮ ಇಲ್ಲ ಅದಕ್ಕೆ. ಏನು ಆಯ್ತಾನೆ, ನೆಲ್ಲಿಕಾಯಿ ತಿಂತೀರಿ ನೀವು, ತುಪ್ಪ ತಿಂತೀರಿ, ಜೇನುತುಪ್ಪ ತಿಂತೀರಿ, ಹೌದಲ್ಲ, ಅಶ್ವಗಂಧದ ಪೌಡರು, ಅಶ್ವಗಂಧದ ತಿಂದ್ರೆ ಬೆಕ್ಕದ ದಗ್ಗದಿ ಫುಲ್ ಪವರ್ ಅದು, ನಾಳೆ ಎಲ್ಲ ವರ್ಕ್ ಮಾಡ್ತಾವೆ. ಯಾವ ಮದ್ದು ಇಲ್ಲಂದ್ರೆ ಹಿರಿಯ ಮದ್ದು ಅಂತ ಹೆಸರೈತಿ ಅದಕ್ಕೆ, ಅಶ್ವಗಂಧಕ್ಕೆ ಹಿರಿಯ ಮದ್ದು ಅಂತಾರೆ ಅದಕ್ಕೆ. ಏನು ಅಗದಿ ಇದನ್ನು ಮಾಡಬೇಕು, ಮಾಡಿ ಅದನ್ನು ಇದನ್ನು ಮಾಡ್ಕೊತ ಬಂದ್ರೆ ಅಂತಾರೆ ಒಂದು. ಅದ್ರ ಜೊತೆಗೆ ಮತ್ತೇನು ಮಾಡ್ಬೇಕಂದ್ರೆ ತ್ರಿಫಲ ಅಂತ ಸಿಗ್ತೈತಿ, ತ್ರಿಫಲ ಚೂರ್ಣ ಅಂತ ಸಿಗ್ತೈತಿ, ಅದನ್ನು ಒಂದು ಚಮಚೆ ಅಥವಾ ಅರ್ಧ ಚಮಚೆ ಒಂದು ಚಮಚನ ಹಾಕ್ಕೋಬೇಕು, ಹಾಕ್ಕೊಂಡು ಒಂದು ಗ್ಲಾಸ್ ನೀರಿನಾಗ ಕುದಿಸ್ಬೇಕಲ್ಲ, ಕುದಿಸಿ ಇದಾಗಿಂದ ಕಷಾಯ ಆಗುತ್ತೆ ಅದು ಸೋಸಿಕೊಂಡು ಕಣ್ಣು ತೊಳ್ಕೋಬೇಕು, ಅದರಲ್ಲಿ ಕಣ್ಣು ತ್ರಿಫಲ ಚೂರ್ಣದಿಂದ ಕಣ್ಣು ತೊಳ್ಕೋಬೇಕು ಅಂದರೆ ಕಣ್ಣಿನ ದೃಷ್ಟಿ ಅಗ್ರಿ ಅದ್ಭುತವಾಗಿ ಹಾಕ. ಏನು ರೀ, ಅಗ್ರಿ ಕಣ್ಣಿನ ಹೊಲಸಿಟ್ಟೈತಿ, ಅದು ಎಲ್ಲ ಕಿತ್ತು ಹೋಗ್ಬಿಡ್ತೈತಿ, ಅದ್ಭುತವಾಗಿ ದೃಷ್ಟಿ ಬರ್ತೈತೆ. ಏನು ರೀ, ಅಷ್ಟು ಒಳ್ಳೆ ಅದ್ಭುತವಾಗಿ ದೃಷ್ಟಿ ಕೊಡುವಂಥ ಒಂದು ಮನೆ ಮದ್ದು ಹೇಳೀನಿ. ಮತ್ತು ಮಾಡಿ ಇದ್ರ ಉಪಯೋಗ ತೊಗೊಂಡು ಮತ್ತು ಯಾವುದೋ ಸೈಡ್ ಎಫೆಕ್ಟ್ ಇಲ್ಲ, ಅಡ್ಡ ಪರಿಣಾಮ ಇರುವುದಿಲ್ಲ. ಏನು ರೀ, ಅದಕ್ಕೆ ಇದ್ರ ಮಾಡಿ ಇದ್ರ ಉಪಯೋಗ ತೊಗೊಂಡು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕು ಅಂತೇಳಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ. ಮತ್ತು ನಮ್ಮ ಆಶ್ರಮದ ಸ್ಲೋಗನ್ ಐತಲ್ಲ, ರೈತನೇ ರಾಜ, ರೈತನೇ ಕುಬೇರ, ರೈತನೇ ಮಹಾರಾಜ, ಇದು ಗಳಿಕೆ ಆಶ್ರಮ ಅಲ್ಲ ವೈಯ್ಯ, ಬಳಕೆ ಆಶ್ರಮ. ಮತ್ತಿಂಥದ ಮಾಹಿತಿ ತೊಗೊಂಡು ಬಿಟ್ಟೇಕಿನಿ. ಅಲ್ಲಿವರೆಗೂ ನನ್ನ ಶರಣು ಶರಣಾರ್ಥಿಗಳು.